ನಮಸ್ತೆ ಕರ್ನಾಟಕ, ನಾನು ಶಮ್ಶೀರ್ ಬುಡೋಳಿ. ಸದ್ಯ ಚಿತ್ರರಂಗದ ಸೆಲೆಬ್ರಿಟಿಗಳು ಡೈವೋರ್ಸ್ ಕೇಸಲ್ಲಿ ಸಿಲುಕಿಕೊಂಡಿರುವಂತಹ ವಿಚಾರ ಬಹಳಷ್ಟು ಸುದ್ದಿಗೆ ಗ್ರಾಸ ಆಗ್ತಾ ಇದೆ. ಸೆಲೆಬ್ರಿಟಿಗಳು ಡೈವೋರ್ಸ್ ಪಡೆದ ಬೆನ್ನಲ್ಲೇ ಅದು ಹೆಚ್ಚು ನಮ್ಮ ದೇಶದಲ್ಲಿ ಸುದ್ದಿಗೆ ಗ್ರಾಸವಾಗುತ್ತೆ. ಇತ್ತೀಚೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಸೆಲೆಬ್ರಿಟಿಗಳ ಡೈವೋರ್ಸ್ ವಿಚಾರ ಬಹಳಷ್ಟು ಸುದ್ದಿ ಮಾಡಿತ್ತು. ಡೈವೋರ್ಸ್ ಪ್ರಕರಣ ಸೆಲೆಬ್ರಿಟಿಗಳ ಮಧ್ಯೆ ಹೆಚ್ಚಾಗ್ತಾ ಇದ್ದಂತೆ ಚಂಡೀಗಢದಲ್ಲಿ ವಿಚಿತ್ರ ಕೇಸ್ ಒಂದು ಬೆಳಕಿಗೆ ಬಂದಿದೆ. ಆ ಕಾರಣವನ್ನು ಕೇಳಿದರೆ ನೀವು ಕೂಡ ಅಚ್ಚರಿಗೆ ಒಳಗಾಗ್ತೀರಿ. ನನಗೆ ಹೆಂಡತಿ ಟೀ ಮಾಡಿಕೊಡಲ್ಲ ಅಂತ ಹೇಳಿ ಗಂಡನೋರ್ವ ಡೈವೋರ್ಸ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ಸಲ್ಲಿಸಿದ ತಕ್ಷಣ ತದನಂತರ ಎಲ್ಲ ಪ್ರಕ್ರಿಯೆ ನಡೆದು ಕೋರ್ಟಿಗೆ ಹೋಗುತ್ತೆ. ಕೋರ್ಟು ವಿಚಾರಣೆ ವೇಳೆ ನೀಡಿದಂತಹ ತೀರ್ಪು ಏನು ಅಂತ ಬಹಳಷ್ಟು ಕುತೂಹಲ ಮೂಡಿಸಿದೆ. ಲವ್ ಮ್ಯಾರೇಜ್ ಇರಲಿ, ಅರೇಂಜ್ಡ್ ಮ್ಯಾರೇಜ್ ಇರಲಿ, ಯಾವುದೇ ಒಂದು ಮದುವೆ ಅಂತ ಆದ ನಂತರ, ಮದುವೆ ಆದ ನಂತರ ಕೆಲವೊಂದು ಭಿನ್ನಾಭಿಪ್ರಾಯ ಬರುತ್ತೆ, ಪತಿ ಪತ್ನಿಯರ ನಡುವೆ ಸಣ್ಣ ಪುಟ್ಟ ಜಗಳ ನಡೆಯುತ್ತೆ, ಇದೆಲ್ಲ ಸಾಮಾನ್ಯ. ಆದರೆ ಕೆಲವೊಮ್ಮೆ ಈ ಜಗಳ ಬೇಗ ಬಗೆಹರಿಯುತ್ತೆ, ಕೆಲವೊಮ್ಮೆ ಜಗಳಗಳು ಡೈವೋರ್ಸ್ ಹಂತಕ್ಕೆ ಹೋಗುವಂತಹ ಘಟನೆ ಕೂಡ ಹೆಚ್ಚಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು, ಇದನ್ನು ಯಾವ ರೀತಿ ತಡೆಯಡಿಯಬಹುದು ಎಂದೆಲ್ಲ ಅನೇಕ ವಿಚಾರಗಳನ್ನು ಇಟ್ಕೊಂಡು ಹಲವು ಸಮಸ್ಯೆಗಳನ್ನು ಪರಿಹಾರವನ್ನು ಹುಡುಕುವಂತಹ ಪ್ರಯತ್ನ ನಡೀತಾ ಇರುತ್ತೆ. ಆದರೆ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಜಗಳ, ಮನಸ್ತಾಪ ಅಥವಾ ಏನಾದರೂ ಆದರೂ ಕೂಡ ಅದನ್ನು ಎಲ್ಲವನ್ನ ಚೆನ್ನಾಗಿ ಸುಧಾರಿಸಿಕೊಂಡು ಸಂಬಂಧಗಳನ್ನು ಗಟ್ಟಿ ಮಾಡುವುದು ದಾಂಪತ್ಯದ ಒಂದು ಒಳ್ಳೆಯ ಸಂಕೇತವಾಗಿದೆ. ಆದರೆ ಪಂಜಾಬ್ನ ಚಂಡೀಗಢದಲ್ಲಿ ಒಂದು ವಿಚಿತ್ರ ಕೇಸ್ ಒಂದು ಬೆಳಕಿಗೆ ಬಂದಿದೆ. ಇಲ್ಲಿ ಗಂಡ ತನ್ನ ಹೆಂಡತಿಯಿಂದ ಡೈವೋರ್ಸ್ ಬಯಸಿದ್ದಾನೆ. ಆದರೆ ಹೆಂಡತಿಗೆ ಅವನನ್ನು ಬಿಡೋಕೆ ಇಷ್ಟ ಇಲ್ಲ. ಇವರ ಜಗಳಕ್ಕೆ ಕಾರಣ ಒಂದು ಚಹ, ಒಂದು ಟೀ ಇವರ ಡೈವೋರ್ಸ್ಗೆ ಕಾರಣ ಅಂತ ಹೇಳಿದರೆ ಯಾರು ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರಕರಣ ಹೈಕೋರ್ಟ್ ಮೆಟ್ಟಿಲೇರಿದಾಗ ಪತಿಯ ಅರ್ಜಿ ತಿರಸ್ಕಾರ ಆಗಿದೆ. ಪಂಜಾಬ್ ಹರಿಯಾಣ ಹೈಕೋರ್ಟ್ ಮುಂದೆ ಡೈವೋರ್ಸ್ನ ಒಂದು ವಿಶಿಷ್ಟ ಕೇಸ್ ಒಂದು ಬಂದಿರುವಂಥದ್ದು. ತನ್ನ ಹೆಂಡತಿ ಟೀ ಮಾಡಲ್ಲ ಅಂತ ಹೇಳಿ ಪತಿ ವಿಚ್ಛೇದನವನ್ನು ಕೋರಿದ್ದಾರೆ. ಈ ಕುರಿತು ಪತ್ನಿಯ ಮಾತನ್ನು ಕೂಡ ಹೈಕೋರ್ಟ್ ಕೇಳಿಕೊಂಡಿದೆ. ಆಗ ಗಂಡನಿಗೆ ಶಾಕ್ ಆಗುವಂತಹ ತೀರ್ಪನ್ನು ಹೈಕೋರ್ಟ್ ಕೊಟ್ಟಿರುವಂಥದ್ದು. ಅವರ ಮನೆಗೆ ಸಂಬಂಧಿಕರು ಅಥವಾ ಸ್ನೇಹಿತರು ಬಂದಾಗ ತನ್ನ ಹೆಂಡತಿ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಲ್ಲ ಅಂತ ಹೇಳಿ ಪತಿ ದೂರಿದ್ದಾನೆ. ಅವರಿಗೆ ತಿಂಡಿ ಮಾಡಿಕೊಡುವುದನ್ನು ಮರೆತು ಬಿಡಿ, ಚಹಾ ಕೂಡ ಮಾಡಿಕೊಡಲ್ಲ ಅಂತ ಪತ್ನಿ ವಿರುದ್ಧ ಪತಿ ದೂರನ್ನು ವ್ಯಕ್ತಪಡಿಸಿರುವಂಥದ್ದು. ಹೀಗಾಗಿ ಅವರ ಸ್ನೇಹಿತರು ಮತ್ತು ಸಂಬಂಧಿಕರ ಜೊತೆಗಿನ ಸಂಬಂಧ ಹದಗೆಟ್ಟಿದೆ. ನನ್ನ ಜೊತೆ ಸಂಬಂಧಿಕರು ಮಾತನಾಡ್ತಿಲ್ಲ, ಸ್ನೇಹಿತರು ಕೂಡ ಮಾತನಾಡ್ತಿಲ್ಲ, ತನ್ನ ಮನೆಗೆ ಬರ್ತಾ ಇಲ್ಲ ಅಂತ ಹೇಳಿ ಪತ್ನಿ ವಿರುದ್ಧನೇ ಪತಿ ದೂರು ನೀಡಿರುವಂಥದ್ದು. ಮೊದಲಿಗೆ ಪತಿ ಕೌಟುಂಬಿಕ ಕೋರ್ಟ್ನಲ್ಲಿ ಪತ್ನಿಯಿಂದ ವಿಚ್ಛೇದನಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು. ಆದರೆ ಈ ವಿಷಯ ಕೈಗೂಡದೇ ಇದ್ದಾಗ ಅವರು ಪಂಜಾಬ್ ಹರಿಯಾಣ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಇಲ್ಲಿಯೂ ಆತನಿಗೆ ನಿರಾಸೆಯಾಗಿದೆ. ಇಂತಹ ಸಣ್ಣ ವಿಚಾರಕ್ಕೆ ನಾವು ಡೈವೋರ್ಸ್ ಅರ್ಜಿಯನ್ನು ಸ್ವೀಕಾರ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೈಕೋರ್ಟ್ ಹೇಳಿರುವಂಥದ್ದು. ಪತಿ ಮಾಡುವಂತಹ ಎಲ್ಲ ಆರೋಪಗಳು ಸುಳ್ಳು ಅಂತ ಪತ್ನಿ ವಿಚಾರಣೆ ವೇಳೆ ಹೇಳಿರುವಂಥದ್ದು. ಅಲ್ಲದೆ ನಾನು ಆ ರೀತಿಯಾಗಿ ನಡೆದುಕೊಂಡಿಲ್ಲ, ಪತಿ ನನ್ನ ವಿರುದ್ಧ ಸುಳ್ಳು ಆರೋಪವನ್ನು ಮಾಡಿದ್ದಾರೆ, ಹೀಗಾಗಿ ನಾನು ಇದನ್ನು ಒಪ್ಪುವುದಿಲ್ಲ ಅಂತ ಹೇಳಿ ಪತಿ ವಿರುದ್ಧ ಪತ್ನಿ ಪ್ರತಿಕ್ರಿಯೆ ನೀಡಿರುವಂಥದ್ದು, ಖಡಕ್ಕಾಗಿ ಪ್ರತಿಕ್ರಿಯೆ ನೀಡಿರುವಂಥದ್ದು. ಅಲ್ಲದೆ ಇತ್ತೀಚೆಗೆ ಗಂಡನ ವರ್ತನೆ ಬದಲಾಗಿದೆ, ಸಣ್ಣ ಪುಟ್ಟ ವಿಷಯಗಳಿಗೂ ನನ್ನ ಜೊತೆ ಜಗಳ ಮಾಡ್ತಾರೆ, ಆದರೂ ನನಗೂ ಅವನನ್ನು ಬಿಡೋಕೆ ಇಷ್ಟ ಇಲ್ಲ, ಗಂಡನ ಈ ವರ್ತನೆಯಿಂದ ನಾನು ಖಿನ್ನತೆಗೆ ಒಳಗಾಗಿದ್ದೀನಿ ಅಂತ ಆ ನೊಂದ ಮಹಿಳೆ ಹೇಳಿರುವಂಥದ್ದು. ಇನ್ನು ಮುಂದೆ ಒಂದೇ ಸೂರಿನಡಿ ಒಂದೇ ಮನೆಯಲ್ಲಿ ಪತ್ನಿಯ ಜೊತೆ ಇರೋಕೆ ನನಗೆ ಸಾಧ್ಯ ಇಲ್ಲ ಅಂತ ಹೇಳಿ ಇನ್ನೊಂದು ಕಡೆ ಪತಿ ಹೇಳಿರುವಂಥದ್ದು. ಜೊತೆಗೆ ಆ ಒಂದು ಅಂಶವನ್ನು ಕೂಡ ಪತಿ ಅರ್ಜಿಯಲ್ಲಿ ತಿಳಿಸಿರುವಂಥದ್ದು. ಆದರೆ ಪತಿಯ ವಾದಗಳನ್ನು ಹೈಕೋರ್ಟ್ ಒಪ್ಪಿಲ್ಲ. ಇಂತಹ ಸಣ್ಣ ವಿಚಾರಕ್ಕೆ ನಾವು ಈ ವಿಚ್ಛೇದನವನ್ನು ಒಪ್ಪಿಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಲ್ಲಿನ ಹೈಕೋರ್ಟ್ ಹೇಳಿರುವಂಥದ್ದು. ಕೋರ್ಟಿನ ತೀರ್ಪನ್ನು ಕೇಳಿ ಡೈವೋರ್ಸನ್ನು ಬಯಸಿದಂತಹ ಆ ವ್ಯಕ್ತಿಗೆ ಶಾಕ್ ಆಗಿರುವಂಥದ್ದು. ಪತಿ ಪತ್ನಿಯರ ನಡುವೆ ಸಣ್ಣ ಜಗಳ ಆಗುತ್ತೆ, ಸಣ್ಣ ಮನಸ್ತಾಪ ಬರುತ್ತೆ, ಕೆಲವೊಂದು ವಿಚಾರಕ್ಕೆ ಭಿನ್ನಾಭಿಪ್ರಾಯ ಬರಬಹುದು, ಸಣ್ಣ ಸಣ್ಣ ಜಗಳ ಆಗುತ್ತೆ, ಇದೆಲ್ಲ ಸಾಮಾನ್ಯ. ಆದರೆ ಅದಕ್ಕೆ ಸೊಲ್ಯೂಷನ್
ಡೈವರ್ಸ್ ಮಾತ್ರ ಅಲ್ಲ ಅಂತ ಹೇಳಿ ಹೈಕೋರ್ಟ್ ಅಭಿಪ್ರಾಯಪಟ್ಟಿರುವಂಥದ್ದು. ಜೊತೆಗೆ ವಿಚ್ಛೇದನದಿಂದ ಎಲ್ಲ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳಿ ಹೇಳೋಕ್ಕಾಗಲ್ಲ ಅಂತೇಳಿ ಪಂಜಾಬ್ ಹರಿಯಾಣ ಹೈಕೋರ್ಟ್ ಹೇಳಿರುವಂಥದ್ದು. ಹೈಕೋರ್ಟ್ ಪ್ರಕಾರ ಪತ್ನಿ ಪತಿಯ ಸಂಬಂಧಿಕರು ಅಥವಾ ಸ್ನೇಹಿತರಿಗೆ ಟೀ ಮಾಡಿಕೊಡದಿದ್ದರೆ ಅದನ್ನು ಕ್ರೌರಿ ಅಂತ ಕರೆಯೋಕೆ ಆಗಲ್ಲ. ಇಂತಹ ವಿಷಯ ದಾಂಪತ್ಯದ ಭಾಗವಾಗಿದ್ದು ಇದಕ್ಕಾಗಿ ಪತಿ ಪತ್ನಿ ರೆಡಿಯಾಗಿರಬೇಕು ಅಂತ ಪೀಠ ಹೇಳಿರುವಂಥದ್ದು. ಪತಿಯ ವಿಚ್ಛೇದನ ಏನು, ಪತಿ ಏನು ಡೈವೋರ್ಸನ್ನು ಬಯಸಿ ಅರ್ಜಿ ಸಲ್ಲಿಸಿದ್ದಾರೆ, ಅದನ್ನು ಅಲ್ಲಿನ ಕೋರ್ಟ್ ತಿರಸ್ಕಾರ ಮಾಡಿರುವಂಥದ್ದು. ಹೀಗಾಗಿ ಸದ್ಯಕ್ಕೆ ಡೈವೋರ್ಸ್ ವಿಚಾರ, ವಿಚ್ಛೇದನ ವಿಚಾರ ಬಹಳಷ್ಟು ಸುದ್ದಿಗೆ ಗ್ರಾಸಾಗ್ತಾ ಇದೆ. ಆಧುನಿಕ ಕಾಲದಲ್ಲಿ ಪತಿ ಪತ್ನಿಯರ ನಡುವಿನ ಸಂಬಂಧ ಮತ್ತಷ್ಟು ಹದಗೆಡ್ತಾ ಇದೆ, ಜೊತೆಗೆ ಅಂತಹ ಪ್ರಕರಣ ಹೆಚ್ಚಾಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತ ಹಿರಿಯರು ತಜ್ಞರು ಎಲ್ಲರೂ ಕೂಡ ಆಲೋಚನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಪರಿಹಾರ ಏನು ಅಂತ ಹೇಳಿ ಬಹಳಷ್ಟು ಚರ್ಚೆ, ಬಹಳಷ್ಟು ಪರಿಹಾರ ಉಪಾಯಗಳನ್ನು ತಜ್ಞರು ಕೂಡ ನೀಡ್ತಾ ಇದ್ದಾರೆ. ಹಿರಿಯರು ಕೂಡ ಬಹಳಷ್ಟು ಈ ವಿಚಾರದಿಂದ ಬೇಸರಗೊಂಡಿದ್ದಾರೆ ಎಂಬುದು ಕೂಡ ಸದ್ಯದ ವಾಸ್ತವ ಪ್ರಕರಣ ಉದಾಹರಣೆಯಾಗಿ ನಿಲ್ಲುತ್ತೆ. ಹೀಗಾಗಿ ಸಣ್ಣ ಪುಟ್ಟ ವಿಚಾರಗಳನ್ನು ಅಲ್ಲೇ ಪರಿಹಾರ ಮಾಡಿಕೊಂಡು ಮನಸ್ತಾಪವನ್ನು ಬಿಟ್ಟಾಕಿ ಸುಂದರ ದಾಂಪತ್ಯದ ಒಂದು ಜೀವನದಲ್ಲಿ ಇಂತಹ ಸಣ್ಣ ಪುಟ್ಟ ವಿಚಾರಗಳನ್ನು ಮುಂದಿಟ್ಟು ಡೈವರ್ಸ್ ಪಡೆಯುವಂತಹ ಅನಿವಾರ್ಯತೆ ಯಾಕೆ ಸೃಷ್ಟಿಯಾಗಿದೆ, ಅಂತಹ ಮನೋಭಾವ ಯಾವ ರೀತಿ ಸೃಷ್ಟಿಯಾಯಿತು ಎಂಬುದೇ ಒಂದು ಗೂಢ ಪ್ರಶ್ನೆ. ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ. ನಮಸ್ಕಾರ.